ವಿಶೇಷ ಇದೆ ಸರ್, ರಾಜಕೀಯ ವಿಶೇಷ ಸಂಚಾರ ಅಸ್ತಿತ್ವ ಅಲ್ಲ. ಕಾರ್ಯಕರ್ತರು 30 ವರ್ಷದಿಂದ ನನ್ನ ಸಾಕಿಸಲಿಲ್ಲ. ನನ್ನ ಇತಿಹಾಸದಲ್ಲೇ ಅತಿ ಹೆಚ್ಚು ಸಾಲ ಗೆಲ್ಲಿಸಿ ನನಗೆ ಪಾರ್ಲಿಮೆಂಟ್ಗೆ ಕಳಿಸಿದಂಥ ಬಂಧುಗಳು ಯಾರು ಕರೆದ್ರೂ ಕೂಡ ಬರಬೇಕಾಗ್ತದೆ ನನ್ನ ಕರ್ತವ್ಯ. ನಾನು ಎಲ್ಲಿವರೆಗೂ ರಾಜಕೀಯದಲ್ಲಿರ್ತೇನೆ, ಎಲ್ಲಿವರೆಗೂ ನಾನು ಈ ರಾಜಕೀಯ ಜೀವನದಲ್ಲಿರ್ತೇನೆ ಅಲ್ಲಿವರೆಗೂ ಕೂಡ ನನಗೂ ಕೋಲಾರಿಗೂ ನಂಬಿದ್ದೇ ಇರ್ತೇನೆ. ಸಂದರ್ಭಾನುಸಾರ ಏರುಪೇರುಗಳಾಗಿದೆ, ಆದರೆ ಮುಂದೆ ಅವೆಲ್ಲ ಕರೆಕ್ಟ್ ಆಗ್ತದೆ. ಇಲ್ಲಿ ಯಾರು ನಮ್ಮನ್ನು ನಂಬಿ 5 ಲಕ್ಷ ಜನ ಮತದಾರರ ಹಿಂದೂಗಳಾಗಲಿ ಮುಸಲ್ಮಾನ ಯಾವುದೇ ಧರ್ಮದ ಬರದ ಜನ ಅವ್ರನ್ನೆಲ್ಲ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ ಇದೆ. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನನಗೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆ ಜವಾಬ್ದಾರಿ ನಿರ್ವಹಿಸಿದ ಜೊತೆಗೆ ಈ ಭಾಗದ ಆ ಜನರ ಕಟ್ಟಿಸುತ್ತವನ್ನು ನೋಡೋದು ನನ್ನ ಜವಾಬ್ದಾರಿ ಇದೆ. ಆದ್ದರಿಂದ ನಾನು ಆಗಿಂದ ಬರ್ತಾ ಇದ್ದೇನೆ. ಮತ್ತೊಮ್ಮೆ ಪ್ರದೇಶ ಕಾಂಗ್ರೆಸ್ ಅದಕ್ಕೆ ಅಧ್ಯಕ್ಷರು ಮಾಡಬೇಕು ಅವ್ರ ಗಮನಕ್ಕೆ. ಉಪಚುನಾವಣೆ ಮೂರು ನಾವು ಗೆಲ್ಲಬೇಕು, ಅದಕ್ಕೆ ಸರಿಯಾದಂಥ ಅಭ್ಯರ್ಥಿಗಳನ್ನಾಗಿ ಗೆಲ್ಲುವಂಥ ಕೆಲಸ ಮಾಡಬೇಕು. ಅದಕ್ಕೆ ಸಂಪೂರ್ಣವಾಗಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿ ಗೆದ್ಕೊಂಡ್ಬರ್ಬೇಕು.